ನಾವು ಈ ಒಂದು ವಿಡಿಯೋದಲ್ಲಿ ಶ್ರೇಣಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ರೇಣಿಗಳು ಅಥವಾ ಸೀಕ್ವೆನ್ಸಸ್ ಅಂದ್ರೆ ಏನು ಅಂತೇಳಿ ತಿಳ್ಕೊಳ್ಳೋಣ. ಮೊದಲಿಗೆ ನನ್ನ ಬಳಿ ಒಂದಷ್ಟು ಸಂಖ್ಯೆಗಳಿವೆ. ಆ ಸಂಖ್ಯೆಗಳನ್ನು ನಾನು ಒಂದು ನಿಯಮಾನುಸಾರವಾಗಿ ಗುಂಪು ಮಾಡಿದೆ ಅಥವಾ ಜೋಡಿಸಿದೆ ಅಂತ ಹೇಳಿದ್ರೆ ಆಗ ಆ ಸಂಖ್ಯೆಗಳು ಶ್ರೇಣಿಯ ರೂಪದಲ್ಲಿವೆ, ಸೀಕ್ವೆನ್ಸ್ನಲ್ಲಿ ಇದೆ ಅಂತ ಹೇಳ್ತೇವೆ. ಉದಾಹರಣೆಗೆ ಈಗ ನನ್ನ ಬಳಿ ಮೊದಲಿಗೆ ಮೊದಲನೇ ಸಂಖ್ಯೆಯಾಗಿ ಒಂದು ಇದೆ. ಈ ಒಂದಕ್ಕೆ ಮೂರನ್ನು ಕೊಡ್ತಾ ಇದ್ದೇನೆ, ನಾಲ್ಕು ದೊರಕ್ತಾ ಇದೆ. ನಾಲ್ಕಕ್ಕೆ ಮೂರನ್ನು ಕೂಡಿ ಏಳು ದೊರಕ್ತಾ ಇದೆ. ಏಳಕ್ಕೆ ಮೂರನ್ನು ಕೂಡಿದಾಗ ಹತ್ತು ದೊರಕ್ತಾ ಇದೆ. ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಈಗ ಈ ಸಂಖ್ಯೆಗಳು ಶ್ರೇಣಿಯಲ್ಲಿವೆ. ಒಂದಕ್ಕೆ ಮೂರನ್ನು ಕೂಡಿದೆ ಅಂತ ಹೇಳಿದ್ರೆ ಮುಂದಿನ ಸಂಖ್ಯೆ ನಾಲ್ಕು ದೊರಕ್ತಾ ಇದೆ. ನಾಲ್ಕಕ್ಕೆ ಮೂರನ್ನು ಕೂಡಿದೆ ಅಂತ ಹೇಳಿದ್ರೆ ಮುಂದಿನ ಸಂಖ್ಯೆ ಏಳು ದೊರಕ್ತಾ ಇದೆ. ಏಳಕ್ಕೆ ಮೂರನ್ನು ಕೂಡಿದೆ ಅಂತ ಹೇಳಿದ್ರೆ ಮುಂದಿನ ಸಂಖ್ಯೆ ಹತ್ತು ದೊರಕ್ತಾ ಇದೆ. ಅಂದರೆ ಇಲ್ಲಿ ಈಕ್ವಲ್ ಆಗಿ ಸಂಖ್ಯೆಗಳು ಇನ್ಕ್ರೀಸ್ ಆಗ್ತಾ ಇದೆ. ಈ ಒಂದು ನಿಯಮದಡಿಯಲ್ಲಿ ಈ ಸಂಖ್ಯೆಗಳನ್ನು ಬರೆಯಲಾಗಿದೆ. ಹಾಗಾಗಿ ಇವು ಶ್ರೇಣಿಯಲ್ಲಿ ಇವೆ. ಈಗ ಮತ್ತೊಂದು ಉದಾಹರಣೆಯನ್ನು ನಾನು ತೆಗೆದುಕೊಳ್ತೇನೆ. ಈಗ ನನ್ನ ಮೊದಲನೇ ಸಂಖ್ಯೆ ಐದು ಆಗಿದೆ. ಈ ಐದಕ್ಕೆ ನಾನು ನಾಲ್ಕನ್ನು ಸೇರಿಸ್ತಾ ಇದ್ದೇನೆ. ನಾಲ್ಕನ್ನು ಸೇರಿಸಿದಾಗ ಒಂಬತ್ತು ದೊರಕ್ತಾ ಇದೆ. ಒಂಬತ್ತಕ್ಕೆ ನಾಲ್ಕನ್ನು ಸೇರಿಸಿದ್ರೆ ಹದಿಮೂರು ದೊರಕ್ತಾ ಇದೆ. ಹದಿಮೂರಕ್ಕೆ ನಾಲ್ಕನ್ನು ಸೇರಿಸಿದ್ರೆ ಹದಿನೇಳು ದೊರಕ್ತಾ ಇದೆ. ಈ ರೀತಿ ನಾನು ನಾಲ್ಕನ್ನು ಸೇರಿಸಿಕೊಂಡು ಇತ್ಯಾದಿ ಸಂಖ್ಯೆಗಳನ್ನು ಬರಿತಾ ಇದ್ದೇನೆ. ಮೊದಲನೇ ಸಂಖ್ಯೆ ಐದಕ್ಕೆ ನಾಲ್ಕನ್ನು ಸೇರಿಸಿದ್ದೇನೆ. ಮೊದಲನೇ ಸಂಖ್ಯೆ ಐದಕ್ಕೆ ನಾಲ್ಕನ್ನು ಸೇರಿಸಿದ್ರೆ ನನಗೆ ಎರಡನೇ ಸಂಖ್ಯೆ ಒಂಬತ್ತು ದೊರಕ್ತಾ ಇದೆ. ಒಂಬತ್ತಕ್ಕೆ ನಾನು ನಾಲ್ಕನ್ನು ಸೇರಿಸಿದೆ ಅಂತ ಹೇಳಿದ್ರೆ ಮೂರನೇ ಸಂಖ್ಯೆ ಹದಿಮೂರು ದೊರಕ್ತಾ ಇದೆ. ಹಾಗೆ ಹದಿಮೂರಕ್ಕೆ ನಾಲ್ಕನ್ನು ಸೇರಿಸಿದೆ ಅಂತ ಹೇಳಿದ್ರೆ ನಾಲ್ಕನ ಸಂಖ್ಯೆ ಹದಿನೇಳು ದೊರಕ್ತಾ ಇದೆ. ಹಾಗೆ ಇತ್ಯಾದಿ. ಒಂದು ಅನ್ನುವಂಥದ್ದು ಈ ಒಂದು ಶ್ರೇಣಿಯ ಮೊದಲನೇ ಪದ ಆಗಿರೋದ್ರಿಂದ ನಾನು ಇದನ್ನು ಎ ಒನ್ ಅಂಥೇಳಿ ಕರಿತೇನೆ. ಇನ್ನು ಇಲ್ಲಿ ಎರಡನೇ ಪದ ನಾಲ್ಕು ಆಗಿರೋದ್ರಿಂದ ಅದನ್ನು ಎ ಟು ಅಂತ ಕರಿತೇನೆ. ಮೂರನೇ ಪದ ಎ ತ್ರೀ ಆಗಿರುತ್ತೆ. ಇನ್ನು ನಾಲ್ಕನೇ ಪದ ಎ ಫೋರ್ ಆಗಿರುತ್ತೆ. ಇಲ್ಲಿ ನಾಲ್ಕು ಪದಗಳನ್ನು ಈ ಶ್ರೇಣಿ ಹೊಂದಿದೆ. ಇನ್ನು ಇಲ್ಲಿ ನಾವು ಬರೆಯೋದಾದರೆ ಐದು ಅನ್ನೋದು ಎ ಒನ್ ಆಗುತ್ತೆ, ಒಂಬತ್ತು ಅನ್ನೋದು ಎ ಟು ಆಗುತ್ತೆ, ಹೀಗೆ ಮುಂದುವರಿತಾ ಹದಿಮೂರು ಅನ್ನೋದು ಎ ತ್ರೀ ಆಗುತ್ತೆ, ಹದಿನೇಳು ಅನ್ನೋದು ಎ ಫೋರ್ ಆಗುತ್ತೆ. ಇದು ಹೀಗೆ ಮುಂದುವರಿಯುತ್ತಾ ಹೋಗುತ್ತೆ. ಇದರ ಕೊನೆ ಎಷ್ಟು ಅಂತ ನನಗೆ ತಿಳಿದಿಲ್ಲ. ಈ ರೀತಿಯಾಗಿ ಇರುವಂತಹ ಶ್ರೇಣಿಯನ್ನು ನಾವು ಇಲ್ಲಿ ನೀವು ಗಮನಿಸಿದ್ರೆ ಒಂದು ನಾಲ್ಕು ಏಳು ಹತ್ತಕ್ಕೆ ಈ ಶ್ರೇಣಿ ಕೊನೆ ಆಗ್ತಾ ಇದೆ. ಪರಿಮಿತ ಶ್ರೇಣಿಗಳು ಅಂದರೆ ಈ ಒಂದು ಶ್ರೇಣಿಯ ಪದಗಳು ನಮ್ಮ ಗಣನೆಗೆ ಸಿಗ್ತಾ ಇದ್ದಾವೆ, ಅಂದರೆ ನಾವು ಎಣಿಸ್ಬೋದಕ್ಕೆ ಸಾಧ್ಯ ಆಗ್ತಾ ಇದೆ. ಈ ರೀತಿಯ ಶ್ರೇಣಿಗಳನ್ನು ಪರಿಮಿತ ಶ್ರೇಣಿಗಳು ಅಂಥೇಳಿ ಕರಿತೇವೆ. ಇದನ್ನು ನಾವು ಇಂಗ್ಲಿಷ್ನಲ್ಲಿ ಫೈನೈಟ್ ಸೀಕ್ವೆನ್ಸ್ ಅಂತ ಕರಿತೇವೆ. ಇನ್ನು ಇಲ್ಲಿಗೆ ಬಂದಾಗ ಈ ಶ್ರೇಣಿಯ ಕೊನೆಯ ಪದ ಯಾವುದು ಅಂತ ಗೊತ್ತಿಲ್ಲ. ಹಾಗಾಗಿ ಈ ಒಂದು ಶ್ರೇಣಿಯನ್ನು ನಾವು ಅಪರಿಮಿತ ಶ್ರೇಣಿಗಳು, ಅಪರಿಮಿತ ಶ್ರೇಣಿಗಳು, ಇನ್ಫೈನೈಟ್ ಸೀಕ್ವೆನ್ಸ್ ಅಂತ ಹೇಳಿ ಕರಿತೇವೆ. ಈ ಶ್ರೇಣಿಗಳನ್ನು ಹೇಗೆ ಪ್ರತಿನಿಧಿಸ್ತೇವೆ ಅಂತ ನೋಡೋದಾದರೆ ನೀವಿಲ್ಲಿ ಯಾವುದೇ ಒಂದು ಪದವನ್ನು ಎ ಒನ್, ಎ ಟು, ಎ ತ್ರೀ, ಎ ಫೋರ್ ಈ ಶ್ರೇಣಿಯ ಯಾವುದೇ ಒಂದು ಪದವನ್ನು ನಾನು ಎ ಎನ್ ಅಂತ ಬರೆದ್ರೆ ಎ ಎನ್ ಅನ್ನೋದು ಶ್ರೇಣಿಯ ಯಾವುದಾದರೂ ಒಂದು ಪದ ಆಗಿರ್ಬೋದು. ಇಲ್ಲಿ ಎನ್ ಅನ್ನುವುದು ಮೊದಲಿಗೆ ಒಂದರಿಂದ ಪ್ರಾರಂಭ ಆಗ್ತಾ ಇದೆ, ಹಾಗೂ ಎನ್ ನಾಲ್ಕು ಪದಗಳವರೆಗೆ ಇದೆ. ಇಲ್ಲಿ ಈ ಎ ಎನ್ ಅನ್ನುವುದು ಈ ಒಂದು ಪದಗಳ ಬೆಲೆಯನ್ನು ತಿಳಿಸ್ತಾ ಇಲ್ಲ, ಆದರೆ ಎಷ್ಟು ಪದಗಳಿವೆ ಅನ್ನೋದನ್ನು ಎನ್ ಸೂಚಿಸ್ತಾ ಇದೆ. ಇಲ್ಲಿ ನಾನು ಇದನ್ನು ಬರಿಬೇಕು ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ನನಗೆ ಈ ಬೆಲೆಗಳು ಗೊತ್ತಿವೆ. ಇಲ್ಲಿ ನಾವು ಈ ಶ್ರೇಣಿಯನ್ನು ಪ್ರತಿನಿಧಿಸೋದಾದರೆ ಎ ಒನ್, ಎ ಟು, ಎ ತ್ರೀ, ಎ ಫೋರ್ ಇತ್ಯಾದಿ ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಪದವನ್ನು ಈ ಶ್ರೇಣಿಯ ಯಾವುದೇ ಒಂದು ಪದವನ್ನು ಎ ಎನ್ ಅಂಥೇಳಿ ಕರೆದ್ರೆ ಇಲ್ಲಿ ಸಹ ಎನ್ ಒಂದರಿಂದ ಪ್ರಾರಂಭವಾಗ್ತಾ ಇದೆ, ಆದರೆ ಎನ್ ಎಲ್ಲಿ ಅಂತ್ಯ ಆಗ್ತಾ ಇದೆ ಅಂತ ಗೊತ್ತಿಲ್ಲದಲೇ ಇರೋದ್ರಿಂದ ಎನ್ನ ನಾವು ಇನ್ಫಿನಿಟಿಯವರೆಗೂ ಸಹ ವಿಸ್ತರಿಸ್ತಿದೆ ಅಂಥೇಳಿ ಹೇಳ್ಬೋದು. ಎ ಎನ್ ಅನ್ನುವುದು ಎಷ್ಟನೇ ಪದ ಅಂತ ಹೇಳ್ತಾ ಇದೆ. ಈಗ ಇದರ ಬೆಲೆಯನ್ನು ಹೇಗೆ ಪ್ರತಿನಿಧಿಸೋದು ಅಂತ ಹೇಳಿದ್ರೆ ನೀವಿಲ್ಲಿ ಗಮನಿಸಿದ್ರೆ ನಮಗಿಲ್ಲಿ ಯಾವುದೇ ಒಂದು ಹಿಂದಿನ ಪದ ಗೊತ್ತಿದೆ ಅಂತ ಹೇಳಿದ್ರೆ
ನಾವು ಸೇರಿಸ್ತಾ ಇರುವಂತಹ ಈ ಒಂದು ಸಂಖ್ಯೆಯನ್ನು ಆ ಸಂಖ್ಯೆಗೆ ಸೇರಿಸಿದ್ವಿ ಅಂತ ಹೇಳಿದ್ರೆ ಮುಂದಿನ ಪದ ದೊರಕುತ್ತೆ. ಈ ಒಂದು ಸಂದರ್ಭದಲ್ಲಿ ಹೇಳೋದಾದರೆ ನಮಗೆ ಏಳು ಬೇಕು ಅಂತ ಹೇಳಿದ್ರೆ ಅದರ ಹಿಂದಿನ ಪದ ನಾಲ್ಕು ಗೊತ್ತಿತ್ತು ಅಂತ ಹೇಳಿದ್ರೆ ನಾಲ್ಕಕ್ಕೆ ಮೂರನ್ನು ಸೇರಿಸಿದ್ರೆ ನಮಗೆ ಏಳು ದೊರಕ್ತಾ ಇದೆ. ಹಾಗೆ ಈ ಶ್ರೇಣಿಯಲ್ಲಿ ಹದಿನೇಳು ದೊರಕಬೇಕು ಅಂತ ಹೇಳಿದ್ರೆ ಅದರ ಹಿಂದಿನ ಪದ ಹದಿಮೂರಕ್ಕೆ ನಾವು ನಾಲ್ಕನ್ನು ಸೇರಿಸ್ತಾ ಇದ್ದೇವೆ. ಇದನ್ನು ಯಾವ ರೀತಿ ಬರೆಯೋದು ಅಂತ ಹೇಳಿದ್ರೆ ಈಗ ನಮಗೆ ಮೊದಲನೇ ಪದ ಗೊತ್ತಿರಲೇಬೇಕು. ಇಲ್ಲಿ ಇಲ್ಲಿ ಎ ಒನ್ ಅಂತ ಅನ್ನೋದು ಒಂದು ಆಗಿದೆ. ಇನ್ನು ಯಾವುದೇ ಪದ ಎ ಎನ್ ಅನ್ನುವುದು ಅದರ ಹಿಂದಿನ ಪದ, ಹಿಂದಿನ ಪದ ಅಂತ ಹೇಳಿದ್ರೆ ಎ ಎನ್ ಮೈನಸ್ ಒಂದಕ್ಕೆ ಮೂರನ್ನು ಸೇರಿಸಿದಾಗ ಸಿಗತ್ತೆ. ಉದಾಹರಣೆಗೆ ನನಗೆ ಮೂರನೇ ಪದ ಗೊತ್ತಾಗಬೇಕು ಅಂತ ಹೇಳಿದ್ರೆ ನನಗೆ ಅದರ ಹಿಂದಿನ ಪದ ಎರಡನೇ ಪದ ಗೊತ್ತಿರಬೇಕು. ಆ ಎರಡನೇ ಪದಕ್ಕೆ ನಾನು ಮೂರನ್ನು ಸೇರಿಸಿದ್ರೆ ನನಗೆ ಮೂರನೇ ಪದ ಗೊತ್ತಾಗತ್ತೆ. ಈ ಸಂದರ್ಭದಲ್ಲಿ ಎರಡನೇ ಪದ ನಾಲ್ಕು ಆಗಿದೆ, ಎರಡನೇ ಪದ ನಾಲ್ಕು ಆಗಿದೆ. ನಾಲ್ಕಕ್ಕೆ ಮೂರನ್ನು ಸೇರಿಸಿದಾಗ ನಮಗೆ ಮೂರನೇ ಪದ ಏಳು ದೊರಕ್ತಾ ಇದೆ. ಇನ್ನು ಇಲ್ಲಿ ಶ್ರೇಣಿಯ ಯಾವುದೇ ಒಂದು ಪದವನ್ನು ಹೇಗೆ ಪ್ರತಿನಿಧಿಸೋದು ಅಂತ ನೋಡೋದಾದರೆ ನಮಗೆ ಮೊದಲನೇ ಪದ ತಿಳಿದಿರಬೇಕು, ಅದು ಎ ಒಂದು. ಇಲ್ಲಿ ನಮಗೆ ಗೊತ್ತಿದೆ ಎ ಒಂದರ ಬೆಲೆ ಐದು ಅಂತ ಹೇಳಿ. ಈಗ ಯಾವುದೇ ಪದ ಎ ಎನ್ ಅದರ ಹಿಂದಿನ ಪದಕ್ಕೆ ಎ ಎನ್ ಮೈನಸ್ ಒಂದಕ್ಕೆ ನಾವು ನಾಲ್ಕನ್ನು ಸೇರಿಸಿದ್ವಿ ಅಂತ ಹೇಳಿದ್ರೆ ಮುಂದಿನ ಪದ ದೊರಕುತ್ತೆ. ನನಗೆ ಎರಡನೇ ಪದ ಬೇಕು ಅಂತ ಹೇಳಿದ್ರೆ ನನಗೆ ಮೊದಲನೇ ಪದ ಗೊತ್ತಿರಲೇಬೇಕು, ಅದು ನಮಗೀಗ ಆಲ್ರೆಡಿ ಗೊತ್ತಿದೆ ಐದು ಅಂತ ಹೇಳಿ. ಈ ಮೊದಲನೇ ಪದಕ್ಕೆ ನಾನು ನಾಲ್ಕನ್ನು ಸೇರಿಸಿದೆ ಅಂತ ಹೇಳಿದ್ರೆ ಮೊದಲನೇ ಪದ ಐದು ಆಗಿದೆ, ಐದಕ್ಕೆ ನಾಲ್ಕನ್ನು ಸೇರಿಸಿದೆ ಅಂತ ಹೇಳಿದ್ರೆ ನನಗೆ ಒಂಬತ್ತು ಮುಂದಿನ ಪದ ಅಂದರೆ ಎರಡನೇ ಪದ ದೊರಕ್ತಾ ಇದೆ. ನಾವು ಈ ರೀತಿಯಾಗಿ ಹಿಂದಿನ ಪದಕ್ಕೆ ಮೂರನ್ನು ಸೇರಿಸಿ ಬರೆಯುವಂತಹ ರೀತಿಯನ್ನು ರಿಕರ್ಸಿವ್ ಮೆಥಡ್ ಅಂತ ಹೇಳಿ ಕರೆಯುತ್ತೇವೆ, ಅಂದರೆ ಪುನರಾವರ್ತಿತ ರೂಪದಲ್ಲಿ ಬರೆಯುವಂಥದ್ದು. ಪುನರಾವರ್ತಿತ ರೂಪದಲ್ಲಿ ಬರೆಯುವಂಥದ್ದು ಅಂತ ಹೇಳ್ತೇವೆ. ಈಗ ನಾವು ಈ ರೀತಿಯಾಗಿ ಶ್ರೇಣಿಯನ್ನು ಪ್ರತಿನಿಧಿಸಬೇಕು ಅಂತಂದರೆ ಪ್ರತಿ ಬಾರಿ ನಮಗೆ ಈ ಹಿಂದಿನ ಒಂದು ಪದ ಗೊತ್ತಿರಬೇಕೆ ಅಥವಾ ಮತ್ತಾವುದಾದ್ರೂ ರೂಪದಲ್ಲಿ ಈ ಒಂದು ಶ್ರೇಣಿಯನ್ನು ಪ್ರತಿನಿಧಿಸಬಹುದೇ ಅಂತ ನೋಡೋದಾದರೆ ಈಗ ನೀವಿಲ್ಲಿ ಗಮನಿಸಿ ನಾನು ಮೊದಲನೇ ಪದದಿಂದ ಮೂರನೇ ಪದವನ್ನು ನೇರವಾಗಿ ಪಡಿಬೇಕು ಅಂತ ಹೇಳಿದ್ರೆ ನಾನು ಮೂರನ್ನು ಎಷ್ಟು ಬಾರಿ ಸೇರಿಸಬೇಕು ಅಂತ ನೋಡಿದ್ರೆ ನೀವು ಒಂದು ಬಾರಿ ಎರಡು ಬಾರಿ ನಾನು ಮೂರನ್ನು ಸೇರಿಸಿದೆ ಅಂತ ಹೇಳಿದ್ರೆ ಮೂರನ್ನು ಎರಡು ಬಾರಿ ಸೇರಿಸಿದೆ ಅಂತ ಹೇಳಿದ್ರೆ ನನಗೆ ಮೊದಲನೇ ಪದದಿಂದ ಮೂರನೇ ಪದ ದೊರಕುತ್ತೆ. ಒಂದು ಎರಡು ಮೂರಲಿ ಆರು, ಆರು ಪ್ಲಸ್ ಒಂದು ಅಂತ ಹೇಳಿದ್ರೆ ಏಳು. ಇನ್ನು ಮೂರನೇ ಪದವನ್ನು ಪಡಿಬೇಕು ಅಂತ ಹೇಳಿದ್ರೆ ನಾನು ಒಂದನೇ ಪದದಿಂದ ಮೂರನೇ ಪದವನ್ನು ಪಡಿಬೇಕು ಅಂತ ಹೇಳಿದ್ರೆ ಇಲ್ಲಿ ನೀವು ಗಮನಿಸಿದ್ರೆ ಮೂರು ಬಾರಿ ಮೊದಲನೇ ಪದಕ್ಕೆ ನಾನು ಮೂರನ್ನು ಕೂಡಬೇಕಾಗತ್ತೆ, ಆಗ ನನಗೆ ನಾಲ್ಕನೇ ಪದ ದೊರಕ್ತಾ ಇದೆ. ಅಂದರೆ ಎರಡನೇ ಪದವನ್ನು ಪಡಿಬೇಕು ಅಂತ ಹೇಳಿದ್ರೆ ಮೊದಲನೇ ಪದಕ್ಕೆ ಒಂದು ಬಾರಿ ಮೂರನ್ನು ಸೇರಿಸಬೇಕು, ಮೂರನೇ ಪದವನ್ನು ಪಡಿಬೇಕು ಅಂತ ಹೇಳಿದ್ರೆ ಎರಡು ಬಾರಿ ಮೂರನ್ನು ಸೇರಿಸಬೇಕಾಗಿದೆ, ಇನ್ನು ನಾಲ್ಕನೇ ಪದವನ್ನು ಪಡಿಬೇಕು ಮೊದಲನೇ ಪದದಿಂದ ಅಂತ ಹೇಳಿದ್ರೆ ಮೂರು ಬಾರಿ ಮೂರನ್ನು ಸೇರಿಸಬೇಕು. ಅಂದರೆ ನಾಲ್ಕನೇ ಪದ ಅಂತ ಹೇಳಿದ್ರೆ ಒಂದು ಕಡಿಮೆ ಮೂರು ಬಾರಿ ಸೇರಿಸಬೇಕು, ಮೂರನೇ ಪದ ಅಂತ ಹೇಳಿದ್ರೆ ಮೂರರಲ್ಲಿ ಒಂದು ಕಡಿಮೆ ಅಂತ ಹೇಳಿದ್ರೆ ಎರಡು, ಎರಡು ಬಾರಿ ಈ ಒಂದು ಸ್ಥಿರ ಸಂಖ್ಯೆಯನ್ನು ಸೇರಿಸಬೇಕಾಗತ್ತೆ. ಹಾಗೆ ಈ ಶ್ರೇಣಿಯಲ್ಲೂ ಗಮನಿಸೋದಾದರೆ ನೀವು ಮೊದಲನೇ ಪದದಿಂದ ಮೂರನೇ ಪದವನ್ನು ಪಡಿಬೇಕು ಅಂತ ಹೇಳಿದ್ರೆ ಎರಡು ಬಾರಿ ನಾಲ್ಕನ್ನು ಸೇರಿಸಬೇಕಾಗತ್ತೆ, ಎರಡು ಬಾರಿ ನಾಲ್ಕನ್ನು ಸೇರಿಸಬೇಕು. ಹಾಗೆ ಒಂದನೇ ಪದದಿಂದ ನಾಲ್ಕನೇ ಪದವನ್ನು ಪಡಿಬೇಕು ಅಂತ ಹೇಳಿದ್ರೆ ಮೂರು ಬಾರಿ, ಒಂದು ಎರಡು ಮೂರು ಬಾರಿ ನಾಲ್ಕನ್ನು ನೀವು ಸೇರಿಸಬೇಕಾಗತ್ತೆ. ಈ ಅರ್ಥದಲ್ಲಿ ನೋಡೋದಾದರೆ ನಾಲ್ಕನೇ ಪದವನ್ನು ಪಡಿಬೇಕು ಅಂತ ಹೇಳಿದ್ರೆ
ಒಂದು ಕಡಿಮೆ, ನಾಲ್ಕರಲ್ಲಿ ಒಂದು ಕಡಿಮೆ ಅಂತ ಹೇಳಿದ್ರೆ ಮೂರು ಬಾರಿ ನಾಲ್ಕನ್ನ ಸೇರಿಸಬೇಕು. ಈ ಒಂದು ರೂಪದಲ್ಲಿ ನಾನೀಗ ಶ್ರೇಣಿಯನ್ನ ಪ್ರತಿನಿಧಿಸ್ತೇನೆ ಅಂತ ಅಂದ್ರೆ ನಮ್ಗೆ ಮೊದಲನೇ ಪದ ಗೊತ್ತಿರಲೇಬೇಕು, ಎ ಒಂದು ಇಸ್ ಈಕ್ವಲ್ ಟು ಒಂದು ಆಗಿದೆ. ಇನ್ನು ಶ್ರೇಣಿಯ ಯಾವುದೇ ಒಂದು ಪದ ಎ ಎನ್ ಅನ್ನ ನಾನು ಈ ರೀತಿಯಾಗಿ ಬರೀಬಹುದು, ಮೊದಲನೇ ಪದ ಪ್ಲಸ್ ನಾನು ಯಾವ ಪದವನ್ನ ಪಡೆಯಬೇಕಾಗಿದೆಯೋ ಆ ಪದಕ್ಕಿಂತ ಒಂದು ಬಾರಿ ಕಡಿಮೆ, ಅಂದ್ರೆ ಎನ್ ಪದ ಪಡಿಬೇಕು ಅಂದ್ರೆ ಎನ್ ಮೈನಸ್ ಒಂದು ಬಾರಿ ಸ್ಥಿರ ಸಂಖ್ಯೆಯನ್ನ ಕೂಡಬೇಕಾಗುತ್ತೆ. ಇಲ್ಲಿ ನಾನು ಸೇರಿಸ್ತಾ ಇರುವ ಸಂಖ್ಯೆ ಅಂತ ಹೇಳಿದ್ರೆ ಮೂರು ಆಗಿದೆ, ನಾನು ಮೂರನ್ನ ಸೇರಿಸ್ಬೇಕಾಗತ್ತೆ. ಇಲ್ಲಿ ಉದಾಹರಣೆ ನೋಡೋದಾದ್ರೆ ನನಗೀಗ ಮೂರನೇ ಪದ ಬೇಕು ಅಂತ ಹೇಳಿದ್ರೆ, ಎ ಮೂರು ಬೇಕು ಅಂತ ಹೇಳಿದ್ರೆ ಒಂದು ಪ್ಲಸ್ ಮೂರರಲ್ಲಿ ಒಂದು ಕಡಿಮೆ ಅಂತ ಹೇಳಿದ್ರೆ ಎರಡು, ಎರಡು ಇಂಟು ಮೂರು, ಎರಡು ಮೂರಲಿ ಆರು, ಆರು ಪ್ಲಸ್ ಒಂದು ಅಂತ ಹೇಳಿದ್ರೆ ಏಳು ದೊರಕ್ತಾ ಇದೆ. ಇಲ್ಲಿ ಮೊದಲನೇ ಪದ ಎ ಒಂದು ಈಕ್ವಲ್ಸ್ ಐದು ಆಗಿದೆ, ಐದು ಆಗಿದೆ. ಶ್ರೇಣಿಯ ಯಾವುದೇ ಪದ ಎ ಎನ್ ಅನ್ನು ಪಡಿಬೇಕು ಅಂತ ಹೇಳಿದ್ರೆ ಮೊದಲನೇ ಪದ, ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಮೊದಲನೇ ಪದ ನನಗೆ ಗೊತ್ತಿದೆ, ಗೊತ್ತಿರಲೇಬೇಕು, ನಾವು ಈ ರೀತಿಯಾಗಿ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಅದು ಐದಾಗಿದೆ. ಪ್ಲಸ್ ಯಾವ ಪದವನ್ನು ಪಡಿಬೇಕಾಗಿದೆಯೋ ಆ ಪದಕ್ಕಿಂತ ಒಂದು ಕಡಿಮೆ, ಇಲ್ಲಿ ಎನ್ ಪಡಿಬೇಕಾಗಿದೆ, ಹಾಗಾಗಿ ಎನ್ ಮೈನಸ್ ಒಂದು ಬಾರಿ ನಾವು ಯಾವ ಸ್ಥಿರ ಸಂಖ್ಯೆಯನ್ನು ಸೇರಿಸ್ತಾ ಇದ್ದೀವೋ ಅದನ್ನು ಅಷ್ಟು ಬಾರಿ ನಾವು ಸೇರಿಸಬೇಕಾಗತ್ತೆ. ಇಲ್ಲಿರುವಂತಹ ಸಂಖ್ಯೆ ನಾಲ್ಕು, ಎನ್ ಮೈನಸ್ ಒಂದು ಬಾರಿ ನಾಲ್ಕನ್ನು ನಾವು ಮೊದಲನೇ ಸಂಖ್ಯೆಗೆ ಸೇರಿಸಿದ್ವಿ ಅಂತ ಹೇಳಿದ್ರೆ ನಮಗೆ ಎನ್ ಪದ ದೊರಕುತ್ತೆ. ಇಲ್ಲಿ ನಾನೀಗ ಒಂದು ಉದಾಹರಣೆಯನ್ನು ತೆಗೆದುಕೊಂಡು ವಿವರಣೆ ಕೊಡೋದಕ್ಕೆ ಇಷ್ಟಪಡ್ತೇನೆ. ಈಗ ನನಗೆ ನಾಲ್ಕನೇ ಪದ ಬೇಕು ಅಂತ ಹೇಳಿದ್ರೆ ಎ ನಾಲ್ಕು ಇಸ್ ಈಕ್ವಲ್ ಟು ಮೊದಲನೇ ಪದ ಐದು. ಈಗ ನನಗೆ ಬೇಕಾಗಿರೋದು ನಾಲ್ಕನೇ ಪದ, ನಾಲ್ಕನೇ ಪದದಲ್ಲಿ ಒಂದು ಕಡಿಮೆ ಅಂತ ಹೇಳಿದ್ರೆ ನಾಲ್ಕು ಮೈನಸ್ ಒಂದು ಮೂರು, ಮೂರು ಬಾರಿ ನಾಲ್ಕನ್ನು ಸೇರಿಸಬೇಕಾಗತ್ತೆ. ಐದು ಪ್ಲಸ್ ನಾಲ್ಕು ಮೂರಲಿ ಹನ್ನೆರಡು ಅಂತ ಹೇಳಿದ್ರೆ ನಾಲ್ಕನೇ ಪದ ಹದಿನೇಳು ಆಯಿತು. ನೀವಿಲ್ಲಿ ಗಮನಿಸ್ಬೋದು ನಾಲ್ಕನೇ ಪದ ಹದಿನೇಳು ಆಗಿದೆ. ಈಗ ನನಗೆ ಇದು ಒಂದು ಅಪರಿಮಿತ ಶ್ರೇಣಿ ಅಂತ ಗೊತ್ತಾಗಿದೆ. ನನಗೆ ಈ ಒಂದು ಶ್ರೇಣಿಯಲ್ಲಿ ಒಂದು ಹತ್ತನೇ ಪದ ಬೇಕು ಅಂತ ತೆಗೆದುಕೊಳ್ಳೋಣ, ಅಥವಾ ಹನ್ನೊಂದನೇ ಪದ ಬೇಕು ಅಂತ ತೆಗೆದುಕೊಳ್ಳೋಣ, ಅಥವಾ ಹನ್ನೆರಡನೇ ಪದ, ಇಲ್ಲಿ ನಮಗೆ ಬೇಕಾದಂತಹ ಹತ್ತನೇ ಪದ ಇದೆ ಅಂತ ಹೇಳಿದ್ರೆ ಈ ಹತ್ತನೇ ಪದ ಎಷ್ಟು ಅಂತ ನೋಡೋದಾದರೆ ನಮಗೆ ಈ ಒಂದು ರೀತಿಯಲ್ಲಿ ಕಂಡುಹಿಡಿಯೋದಕ್ಕೆ ಪ್ರಯತ್ನ ಪಡೋಣ. ಮೊದಲನೇ ಪದ ಐದು ಆಗಿದೆ, ಇನ್ನು ಎ ಹತ್ತು ಇಸ್ ಈಕ್ವಲ್ ಟು ಮೊದಲನೇ ಪದ ಪ್ಲಸ್ ಹತ್ತು ಮೈನಸ್ ಒಂದು ಅಂತ ಹೇಳಿದ್ರೆ ಒಂಬತ್ತು ಬಾರಿ ನಾಲ್ಕನ್ನು ಕೂಡಬೇಕಾಗತ್ತೆ. ಒಂಬತ್ತು ನಾಲ್ಕಲಿ ಮೂವತ್ತಾರು, ಮೂವತ್ತಾರು ಪ್ಲಸ್ ಐದು ಅಂತ ಹೇಳಿದ್ರೆ ನಲವತ್ತೊಂದು. ಇಲ್ಲಿ ಎ ಹತ್ತನೇ ಪದದ ಬೆಲೆ ನಲವತ್ತ ಒಂದು ಆಗಿದೆ. ಈ ರೀತಿಯಾಗಿ ನಮಗೆ ಮೊದಲನೇ ಪದ ಗೊತ್ತಿತ್ತು ಅಂತ ಹೇಳಿದ್ರೆ ಮತ್ತು ಸ್ಥಿರ ಸಂಖ್ಯೆ ಎಷ್ಟನ್ನು ನಾವು ಆ ಒಂದು ಶ್ರೇಣಿಗೆ ಸೇರಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಶ್ರೇಣಿಯ ಯಾವುದೇ ಒಂದು ಪದವನ್ನು ಕಂಡುಹಿಡಿಯಬಹುದಾಗಿರುತ್ತೆ. ಈ ರೀತಿ ಕಂಡು ಹಿಡಿಯುವಂತಹದ್ದನ್ನು ನಾವು ಎಕ್ಸ್ಪ್ಲಿಸಿಟ್ ಮೆಥಡ್, ಸ್ಪಷ್ಟವಾದಂತಹ ವಿಧಾನ ಅಂತೇಳಿ ಕರಿತೇವೆ, ಅಥವಾ ವಿವರಣಾತ್ಮಕ ವಿಧಾನ ಅಂತೇಳಿ ಕರಿತೇವೆ. ಸ್ಪಷ್ಟವಾದ ವಿಧಾನ ಅಂಥೇಳಿ ಕರಿತೇವೆ, ಎಕ್ಸ್ಪ್ಲಿಸಿಟ್ ಯಾವುದೇ ಸಂಖ್ಯೆಯನ್ನು ನಿಯಮಾನುಸಾರವಾಗಿ ಬರೆದ್ವಿ ಅಂತ ಹೇಳಿದ್ರೆ ಅದು ಶ್ರೇಣಿ ಆಗುತ್ತೆ. ಎಣಿಸಬಹುದು ಅಂತ ಹೇಳಿದ್ರೆ ಅಥವಾ ಅದರ ಕೊನೆಯ ಪದ ಗೊತ್ತಿತ್ತು ಅಂತ ಹೇಳಿದ್ರೆ ಅದು ಪರಿಮಿತ ಶ್ರೇಣಿ ಆಗುತ್ತೆ. ನಮಗೆ ಕೊನೆಯ ಪದ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದು ಅಪರಿಮಿತ ಶ್ರೇಣಿ ಆಗುತ್ತೆ. ಶ್ರೇಣಿಯ ಯಾವುದೇ ಒಂದು ಪದವನ್ನು ನಾವು ಎರಡು ರೀತಿಯಲ್ಲಿ ಸಹ ರೆಪ್ರೆಸೆಂಟ್ ಮಾಡ್ಬೋದು. ಒಂದು, ಹಿಂದಿನ ಪದ ಗೊತ್ತಿತ್ತು ಅಂತ ಹೇಳಿದ್ರೆ ಆ ಒಂದು ಪದಕ್ಕೆ ಶ್ರೇಣಿಯ ಒಂದು ಸ್ಥಿರ ಸಂಖ್ಯೆ ಯಾವುದನ್ನು ನಾವು ಸೇರಿಸ್ತಾ ಇದ್ದೇವೆ ಅದನ್ನು ಸೇರಿಸಿದ್ವಿ ಅಂತ ಹೇಳಿದ್ರೆ ಮುಂದಿನ ಪದ ದೊರಕುತ್ತೆ. ಅಥವಾ ಶ್ರೇಣಿಯ ಮೊದಲನೇ ಪದ ಗೊತ್ತಿತ್ತು ಅಂತ ಹೇಳಿದ್ರೆ ಯಾವ ಪದ ಕಂಡುಹಿಡಿಬೇಕಾಗಿದೆಯೋ
ಆ ಪದಕ್ಕಿಂತ ಒಂದು ಬಾರಿ ಕಡಿಮೆ ನಾವು ಸ್ಥಿರ ಸಂಖ್ಯೆಯನ್ನು ಸೇರಿಸಿದ್ವಿ ಅಂತ ಹೇಳಿದ್ರೆ ಆಗ ನಮಗೆ ಶ್ರೇಣಿಯ ಯಾವುದೇ ಪದ ದೊರಕುತ್ತೆ. ಇದು ಶ್ರೇಣಿಗಳ ಬಗ್ಗೆ ಪರಿಚಯ ಆಗಿದೆ.